ಗೈಸ್ ಇನ್ನೊಂದು ಕ್ವೆಶ್ಚನ್ ಇದೆ ಇದರಲ್ಲಿ ವ್ಯಾಲ್ಯೂ ಆಫ್ ದ ಫರ್ಮ್ ಮಾಡೋದಲ್ಲ ಇಲ್ಲಿ ವ್ಯಾಲ್ಯೂ ಮಾರ್ಕೆಟ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್ ಎಷ್ಟು ಅಂತ ಹೇಳಿ ಓಕೆನಾ ನೋಡ್ಕೊಡಿ ಈ ಕ್ವೆಶ್ಚನ್ ಫ್ಯೂಚರ್ ಅರ್ನಿಂಗ್ಸ್ ಆಫ್ ಕಂಪನಿ ಆಫ್ಟರ್ ಟ್ಯಾಕ್ಸ್ ಇಸ್ 78 ಲ್ಯಾಕ್ಸ್ ಅಸ್ಯೂಮಿಂಗ್ ಕಂಪನಿ ಹ್ಯಾಸ್ 1,11% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್ ಅಪ್ ಕಂಪನಿ ಹ್ಯಾಸ್ 4 ಲ್ಯಾಕ್ ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಫುಲ್ಲಿ ಪೇಡ್ ಅಂಡ್ ಪಿ ರೇಷಿಯೋ ಈಸ್ 8 ಟೈಮ್ಸ್ ಅಂತ ಹೇಳಿದ್ದಾರೆ ನೋಡಿ ಪ್ರೈಸ್ ಅರ್ನಿಂಗ್ ರೇಷಿಯೋ ಏನಿದು ಪ್ರೈಸ್ ಅರ್ನಿಂಗ್ ರೇಷಿಯೋ ಪಿ ರೇಷಿಯೋಗೆ ಫಾರ್ಮುಲಾ ಏನು ಅಂತ ಹೇಳ್ತೀನಿ ಯೂಶುವಲ್ ಆಗಿ ಫಾರ್ಮುಲಾ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿವೈಡೆಡ್ ಬೈ ಇಪಿಎಸ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಥವಾ ಎಂಪಿಎಸ್ ಎಂಪಿಎಸ್ ಡಿವೈಡೆಡ್ ಬೈ ಇಪಿಎಸ್ ಅಂತ ಹೇಳ್ತೀವಿ ಎಂಪಿಎಸ್ ಡಿವೈಡೆಡ್ ಬೈ ಇಪಿಎಸ್ ಈಗ ನಮಗೆ ಕ್ವಶನ್ ಅಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಕೊಟ್ಟಿದ್ದಾರೆ ಎಷ್ಟಂತ ಹೇಳ್ತಾ ಇದ್ದಾನೆ 78 ಲ್ಯಾಕ್ಸ್ ಅಂತ ಹೇಳಿದ್ದಾರೆ ಕರೆಕ್ಟಾ ಅಂದ್ರೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿಬಿಟ್ಟಿದ್ದೀನಿ ಕರೆಕ್ಟಾ ಪ್ರಾಫಿಟ್ ಮೈನಸ್ ಮಾಡಿದ ಮೇಲೆ ಇದನ್ನ ಆಲ್ರೆಡಿ ನಾವು ಥರ್ಡ್ ಸೆಮ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್ ಅಲ್ಲಿ ಮಾಡಿದೀನಿ ಯೀಲ್ಡ್ ಮೆಥಡ್ ನಲ್ಲಿ ಹೌದಾ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ ಟ್ಯಾಕ್ಸ್ ಮೈನಸ್ ಮಾಡೋದು ಓಕೆನಾ ಅದರಲ್ಲಿ ಏನಾದರೂ ರಿಸರ್ವ್ ಗಿಸರ್ವ್ ಟ್ರಾನ್ಸ್ಫರ್ ಮಾಡೋದ್ರೆ ಮಾಡಿಬಿಟ್ಟು ಅದರಲ್ಲಿ ನೆಕ್ಸ್ಟ್ ಯಾರು ಕೊಡಬೇಕು ಪ್ರಿಫರೆನ್ಸ್ ಡಿವಿಡೆಂಡ್ ಕೊಡಬೇಕು ಉಳಿದಿರೋ ಪ್ರಾಫಿಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಇದನ್ನೇನ್ ಕಲ್ತಿಲ್ವಾ ನಾವು ಕಲ್ತಿರೋದೆ ಹೌದಾ ಓಲ್ಡ್ ವೈನ್ ಇನ್ ಎ ನ್ಯೂ ಬಾಟಲ್ ಅರ್ಥ ಆಗ್ತಿದ್ಯಾ ಹಳೆ ಹೆಂಡನ ಹೊಸ ಬಾಟ್ಲಿ ಹಾಕಿಡೋದು ಅಷ್ಟೇ ಇನ್ನೇನಿಲ್ಲ ಅರ್ಥ ಆಯ್ತಾ ಈಗ ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಅಂದ್ರೆ ಪ್ರಿಫರೆನ್ಸ್ ಡಿವಿಡೆಂಡ್ ಅನ್ನ ಮೈನಸ್ ಮಾಡಬೇಕು ನೋಡಿ ಟೋಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,10,000 ಪ್ರಿಫರೆನ್ಸ್ ಶೇರ್ಸ್ 1,00,000 ಈ ಪ್ರಿಫರೆನ್ಸ್ ಶೇರ್ಸ್ 100 ರೂಪಾಯಿ ಪ್ರಕಾರ 1 ಕೋಟಿ ರೂಪಾಯಿ ಇದೆ ಎಷ್ಟಿದೆ 1 ಕೋಟಿ ರೂಪಾಯಿ ಆಗುತ್ತೆ ಕರೆಕ್ಟ್ ಅಂದ್ರೆ 5,70 ಆಗುತ್ತೆ ಇದು 7,00 ಆಗುತ್ತೆ ಇಂಟು ಎಷ್ಟ್ ಪರ್ಸೆಂಟ್ ಕೊಡ್ಬೇಕಂತಪ್ಪ 11% ಕೊಡ್ಬೇಕಂತೆ 11% ಅಂದ್ರೆ 11 ಲ್ಯಾಕ್ಸ್ ಆಗುತ್ತೆ ಕರೆಕ್ಟ್ ಅಂದ್ರೆ ಹಾಗಾದ್ರೆ ಪ್ರಾಫಿಟ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬರುತ್ತೆ ಹೇಳಿ ಪ್ರಾಫಿಟ್ ಫಾರ್ ಈಕ್ವಿಟಿ 67 ಲ್ಯಾಕ್ಸ್ ಬರುತ್ತೆ ಕರೆಕ್ಟೇನಪ್ಪ ಎಸ್ ಆರ್ ನೋ ಈಗ ನಾವು ಇಪಿಎಸ್ ಕ್ಯಾಲ್ಕುಲೇಟ್ ಮಾಡೋಣ ಇಪಿಎಸ್ ಪ್ರಾಫಿಟ್ ಫಾರ್ ಈಕ್ವಿಟಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕರೆಕ್ಟ್ ಏನಪ್ಪ ಕರೆಕ್ಟಾ ಇಲ್ಲ ಕರೆಕ್ಟಾ ಇಲ್ವಾ ಈಗ ಪ್ರಾಫಿಟ್ ಫಾರ್ ಈಕ್ವಿಟಿ 67 ಲ್ಯಾಕ್ಸ್ ಅಂಡ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಇಸ್ 4 ಲ್ಯಾಕ್ಸ್ ಎಷ್ಟು ಬರುತ್ತೆ ಹೇಳಿ 16.75 ಪರ್ ಶೇರ್ ಅಲ್ಲಿಗೆ ನಮ್ಗೆ ನೋಡಿ ಪಿ ರೇಷಿಯೋ ನಲ್ಲಿ ನಮ್ಗೆ ಪಿ ರೇಷಿಯೋ ಪ್ರಾಬ್ಲಮ್ ನಲ್ಲಿ ಅವನೇ ಕೊಟ್ಟಿದ್ದ ಕರೆಕ್ಟಾ ಕೊಟ್ಟಿದ್ದಾನ ಇಲ್ವಾ ಈ ಎಂಪಿಎಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ ಅದನ್ನ ಮಾಡಬೇಕಾಗಿರೋದಿಲ್ಲ ಕರೆಕ್ಟಾ ಅಕಸ್ಮಾತ್ ಪಿ ರೇಷಿಯೋ ಕೊಟ್ಟಿಲ್ಲ ಅಷ್ಟೇ ಮಾಡ್ತಾ ಇದ್ವಿ ಕೊಟ್ಟಿಲ್ಲ ಅಲ್ವಾ ಇಪಿಎಸ್ ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಫಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು ಇಪಿಎಸ್ ಕ್ಯಾಲ್ಕುಲೇಟ್ ಸಾರಿ ಯಾವುದು ಎಂಪಿಎಸ್ ಕ್ಯಾಲ್ಕುಲೇಟ್ ಮಾಡಬೇಕು ಕರೆಕ್ಟಾ ನೋಡಿ ಎಂಪಿಎಸ್ ನಾನು ಫಾರ್ಮುಲಾ ಮುಖಾ ಅಂತ ಹೇಳ್ಕೊಡ್ತೀನಿ ದಯವಿಟ್ಟು ಗಾಬರಿ ಪಡ್ಬಿಡಿ ರಿಟರ್ನ್ ನೋಡ್ಕೊ ನೋಡಿ ನಮಗೆ ಬೇಕಾಗಿರೋದು ಎಂಪಿಎಸ್ ನಮ್ಗೆ ಇಪಿಎಸ್ ಗೊತ್ತಿದೆ ಸಿ ಇಲ್ಲಿ ಡಿವೈಡ್ ಆಗಿರೋದು ಏನಾದ್ರು ಈ ಕಡೆ ಬಂದ್ರೆ ಓಕೆನಾ ಇಸಿ ಕೋಸ್ಟ್ ರೈಟ್ ಸೈಡ್ ಬಂದ್ರೆ ಆಗ ಎಂಪಿಎಸ್ ಇಸಿ ಕೋಸ್ಟ್ ಪಿ ರೇಷಿಯೋ ಇಂಟು ಇಪಿಎಸ್ ಆಗುತ್ತೆ ಯಾಕೆಂದ್ರೆ ಡಿವಿಷನ್ ಅಲ್ಲಿ ಇದ್ಕೊಳ್ಳೆ ಬಂದ್ರೆ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಹಾಗಾದ್ರೆ ಎಂಪಿಎಸ್ ಇಸ್ ಈಕ್ವಲ್ಸ್ ಟು ಪಿ ರೇಷಿಯೋ ಇಂಟು ಇಪಿಎಸ್ ಅರ್ಥ ಆಗ್ತಿದ್ಯಾ ಈಗ ಪಿ ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ ಪ್ರಾಬ್ಲಮ್ ನಲ್ಲಿ 8 ಇಪಿಎಸ್ ಎಷ್ಟು ಕೊಟ್ಟಿದ್ದಾನೆ 16.75 ಅಂತ ಕ್ಯಾಲ್ಕುಲೇಟ್ ಮಾಡಿದೀವಿ ಮಾರ್ಕೆಟ್ ಪ್ರೈಸ್ ಎಷ್ಟು ಬರುತ್ತೆ 134 ರುಪೀಸ್ ಬರುತ್ತೆ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನೋಡಿ ಇದು 5 ಮಾರ್ಕ್ಸ್ ಗೆ ಬೆಲೆ ಅಂತ